ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಇಮಾನ್ ಮ್ಯೂಸಿಕ್ ಸ್ಟುಡಿಯೋ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಬ್ಯಾನ್ಗಾ UM2 ಆಡಿಯೋ ಇಂಟರ್ಫೇಸ್ನ ರಿವ್ಯೂನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ರಿವ್ಯೂನ ನೋಡ್ಕೊಬರೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಲೈನ್ 1 ಅಂತ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಲೈನ್ 2 ಅಂತ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮಾನಿಟರಿಂಗ್ ಸ್ವಿಚ್ನ ಕೊಟ್ಟಿದ್ದಾರೆ, ನಂತರ ಇಲ್ಲಿ ಹೆಡ್ಫೋನ್ ಪ್ಲಗ್ ಇನ್ ಮಾಡುವ ಪ್ಲಗ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಫ್ರೆಂಡ್ಸ್, ನೀವಿಲ್ಲಿ ಕಂಡೆನ್ಸರ್ ಮೈಕ್ರೋಫೋನ್ ಆಗಿರ್ಬೋದು, ಆ ಡೈನಮಿಕ್ ಮೈಕ್ರೋಫೋನ್ ಆಗಿರ್ಬೋದು, ನೀವಿಲ್ಲಿ ಪ್ಲಗ್ಇನ್ನ ಮಾಡ್ಬೋದಾಗಿದೆ, ಪ್ಲಗ್ಇನ್ನ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಇಲ್ಲಿ. ನಂತರ Insta 2 ಅಂತ ಕೊಟ್ಟಿದ್ದಾರೆ ಇಲ್ಲಿ. ನೀವಿಲ್ಲಿ ಫ್ರೆಂಡ್ಸ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ನೀವು ಕೀಬೋರ್ಡ್ ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ಹಲವಾರು ರೀತಿಯ ಇನ್ಸ್ಟ್ರೂಮೆಂಟ್ಗಳನ್ನ ನೀವಿಲ್ಲಿ ಕನೆಕ್ಟ್ನ ಮಾಡ್ಬೋದಾಗಿದೆ. ನಂತರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹೆಡ್ಫೋನ್ನ ಪ್ಲಗಿನ್ ಮಾಡ್ಬೋದಾಗಿದೆ. 6.5 mm ಕನ್ವರ್ಟಬಲ್ ಜ್ಯಾಕ್ ಸಹಾಯದಿಂದ ನೀವು ಇಲ್ಲಿ ಹೆಡ್ಫೋನ್ನ ಕನೆಕ್ಟ್ನ ಮಾಡ್ಬೋದಾಗಿದೆ. ನಂತರ ಫ್ರೆಂಡ್ಸ್, ಇಲ್ಲಿ ಮಾನಿಟರಿಂಗ್ ಸ್ವಿಚ್ನ ಕೊಟ್ಟಿದ್ದಾರೆ, ಮಾನಿಟರಿಂಗ್ ಸ್ವಿಚ್ನ ಆನ್ ಮಾಡಿಕೊಂಡು ನೀವು ಇಲ್ಲಿ ಕಂಟ್ರೋಲ್ನ ಮಾಡ್ಬೋದಾಗಿದೆ. ನಂತರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವಿಲ್ಲಿ ಲೈನ್ 1 ಕಂಟ್ರೋಲ್ನ ಮಾಡ್ಬೋದಾಗಿದೆ, ಜಾಸ್ತಿ ಮಾಡ್ಬೋದು ಮತ್ತು ಕಮ್ಮಿ ಮಾಡ್ಬೋದಾಗಿದೆ. ಇನ್ಸ್ಟ್ರೂಮೆಂಟ್ನ ನೀವಿಲ್ಲಿ ಕಮ್ಮಿ ಕಂಟ್ರೋಲ್ ಮಾಡ್ಬೋದಾಗಿದೆ, ಮತ್ತು ನೀವಿಲ್ಲಿ ಹೆಡ್ಫೋನ್ನ ಕನೆಕ್ಟ್ ಮಾಡಿರ್ತಿರಲ್ಲ ಅದನ್ನ ನೀವು ಕಂಟ್ರೋಲ್ನ ಮಾಡ್ಬೋದಾಗಿದೆ. ನಂತರ ಬ್ಯಾಕ್ ಸೈಡ್ಗೆ ಬಂದು ಫ್ರೆಂಡ್ಸ್, ಇಲ್ಲಿ 2 ಔಟ್ಪುಟ್ನ ಕೊಟ್ಟಿದ್ದಾರೆ, 2 ಔಟ್ಪುಟ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವಿಲ್ಲಿ ಡಾಟಾ ಕೇಬಲ್ ಕೊಟ್ಟಿರ್ತಾರಲ್ಲ ಅಲ್ಲಿ, ಇದನ್ನ ನೀವು ಡಾಟಾ ಕೇಬಲ್ನ ಕನೆಕ್ಟ್ ಮಾಡಿ, ನಂತರ USB ಕೇಬಲ್ನ ನೀವು PC ಕನೆಕ್ಟ್ನ ಮಾಡ್ಬೋದಾಗಿದೆ. ನಂತರ ಫ್ರೆಂಡ್ಸ್, ಇಲ್ಲಿ 2 ಔಟ್ಪುಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸೌಂಡ್ ಸಿಸ್ಟಮ್ನ ಕನೆಕ್ಟ್ ಮಾಡ್ಬೋದಾಗಿದೆ, ಓಮ್ ಥಿಯೇಟರ್ ಆಗಿರ್ಬೋದು, ಹಲವು ರೀತಿಯ ಸೌಂಡ್ ಸಿಸ್ಟಮ್ನ ನೀವು ಇಲ್ಲಿ ಕನೆಕ್ಟ್ನ ಮಾಡ್ಬೋದಾಗಿದೆ. ಇಲ್ಲಿ 48 volt ಪ್ಯಾಂಟ್ ಆಫ್ ಪವರ್ ಸಪ್ಲೈ ಸ್ವಿಚ್ನ ಕೊಟ್ಟಿದ್ದಾರೆ. ಇದು ಓದ್ ದಿನಗಳಲ್ಲಿ ಫ್ರೆಂಡ್ಸ್ ಇದು ಬೇರೆ ಬೇರೆ ತೊಗೋಬೇಕಾಗಿತ್ತು. ನೀವು ಇಲ್ಲಿ ಆಡಿಯೋ ಇಂಟರ್ಫೇಸ್ ಮತ್ತು ಪ್ಯಾಂಟ್ ಆಫ್ ಪವರ್ ಸಪ್ಲೈ ಎರಡೂ ಒಟ್ಟಿಗೆ ಬರ್ತಾ ಇರಲ್ಲ. ಈ ಜನ್ರೇಷನಲ್ಲಿ ನೀವು ಕಾಂಬೋ ಪಾಯಿಂಟ್ ಆಫ್ ಪವರ್ ಸಪ್ಲೈನ ಕಾಂಬೋ ಕೊಟ್ಟಿದ್ದಾನೆ. ನೀವಿಲ್ಲಿ ಕಂಡೆನ್ಸರ್ ಮೈಕ್ರೋಫೋನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ನೀವು ಇಲ್ಲಿ ಪ್ಯಾಂಟ್ ಆಮ್ ಪವರ್ ಸಪ್ 48 volt ಪ್ಯಾಂಟ್ ಆಮ್ ಪವರ್ ಸಪ್ಲೈನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರು ಡೈನಮಿಕ್ ಮೈಕ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಪ್ಯಾಂಟ್ ಆಮ್ ಪವರ್ ಸಪ್ಲೈನ ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಕಂಡೆನ್ಸರ್ ಮೈಕ್ರೋಫೋನ್ ಯೂಸ್ ಮಾಡ್ತಿದ್ದಾಗ ಪ್ಯಾಂಟ್ ಆಮ್ ಪವರ್ ಸಪ್ಲೈನ ಯೂಸ್ ಮಾಡ್ಕೋ ಆನ್ ಮಾಡ್ಕೋಬೇಕು ಅಂತ ನೀವು ಕೇಳ್ಬೋದು. ನೀವು ಪ್ಯಾಂಟ್ ಆಮ್ ಪವರ್ ಸಪ್ಲೈನ ಆನ್ ಮಾಡದಿದ್ರೆ ನಿಮ್ಮ ಕಂಡೆನ್ಸರ್ ಮೈಕ್ರೋಫೋನ್ ಯೂಸ್ ಆಗಲ್ಲ. ನೀವು ಕಂಡೆನ್ಸರ್ ಮೈಕ್ರೋಫೋನ್ನ ಯೂಸ್ ಮಾಡ್ತಿದ್ರೆ ಅಂತಂದರೆ ಪ್ಯಾಂಟ್ ಆಫ್ ಪವರ್ ಸಪ್ಲೈನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿಕೊಂಡ್ರೆ ನೀವು ಒಳ್ಳೆಯ ವಾಯ್ಸ್ನ ನೀವು ಕೇಳ್ಬೋದಾಗಿದೆ. ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಬೇರಿಂಗ UM2 ಆಡಿಯೋ ಇಂಟರ್ಫೇಸ್ನ ರಿವ್ಯೂನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಡಿಯೋ ಇಂಟರ್ಫೇಸ್ನ ನಿಮ್ಮ PC ಅಥವಾ ಲ್ಯಾಪ್ಟಾಪ್ಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ರಿವ್ಯೂನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಗೆ ಏನೇನು ಅನಿಸ್ತು ನನ್ನ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.